ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ 2024ರಲ್ಲಿ ಎಲ್ಲರೂ ಒಳ್ಳೊಳ್ಳೆ ಯೋಜನೆಗಳನ್ನ ಹಾಕೊಂಡಿರ್ತೀರಾ, ಒಳ್ಳೊಳ್ಳೆ ಕನಸುಗಳನ್ನ ಕಂಡಿರ್ತೀರಾ. ಇನ್ನು ಕೆಲವರು 2024ರಲ್ಲಿ ಇದನ್ನು ಸಾಧಿಸ್ಬೇಕು, ಅದನ್ನು ಸಾಧಿಸ್ಬೇಕು ಅಂದ್ಕೊಂಡಿರ್ತೀರಾ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ನಿಮ್ಮ ನಿಮ್ಮ ಕನಸು, ನಿಮ್ಮ ಯೋಜನೆಗಳು ಎಲ್ಲನೂ ನೀವು ಅಂದ್ಕೊಂಡಂಗೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಸೊ ನನಗೂ ಕೂಡ ಹೊಸ ವರ್ಷದಲ್ಲಿ ಯೂಟ್ಯೂಬ್ ಕಡೆಯಿಂದ ಗಿಫ್ಟ್ ಸಿಕ್ಕಿದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ನನ್ನ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ಒಂದು ಪುಟ್ಟ ವೀಡಿಯೋ ಮಾಡಿದ್ದೀನಿ. ಸೊ ಏನಿದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಗಿಫ್ಟ್? ಏನು ಸ್ಯಾಲ್ರಿ ಬಂತ, ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ನೀವು ಕೇಳ್ಬೋದು. ನಾನು ಸುಮಾರು ವೀಡಿಯೋಗಳು ಹೇಳಿದ್ದೆ, ನನ್ನದು ಮಾನಿಟೈಸೇಷನ್ ಆಗಿದೆ, ಸ್ವಲ್ಪ ಪ್ರೋಸೆಸ್ಸಲ್ಲಿದೆ, ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದಿದೆ, ಯೂಟ್ಯೂಬ್ ಕಡೆಯಿಂದ ಬರಬೇಕು. ಸೊ ಹಾಗಾಗಿ ಆ ಪಿನ್ ಬಂದರೇನೆ ನೆಕ್ಸ್ಟ್ ಮುಂದಿನ ಅಪ್ಡೇಟ್ಸ್ ಎಲ್ಲ ನಮಗೆ ಸಿಗುತ್ತೆ ಅಂತ ಹೇಳಿದೆ. ಸೊ ಯೂಟ್ಯೂಬ್ ಕಡೆಯಿಂದ ನನಗೆ ಬಂದಿರುವಂಥ ಗಿಫ್ಟ್ ಏನಂದರೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೋ ಈ ಪಿನ್ಗೋಸ್ಕರ. ಕೆಲವೊಮ್ಮೆ ಏನಾಗುತ್ತೆ, ಅಡ್ರೆಸ್ ಕರೆಕ್ಟಾಗಿ ಕೊಟ್ಟಿಲ್ಲ ಮತ್ತು ಫೋನ್ ನಂಬರ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಇದು ಪಿನ್ ಬರಲ್ವಂತೆ. ಮೂರೇ ಚಾನ್ಸ್ ಅಂತೆ ಬರೋದಕ್ಕೆ. ನಾವು ಯೂಟ್ಯೂಬಲ್ಲೇ ನೋಡಿ ಗಾಬರಿ ಆಗಿತ್ತು, ಏನು ಮಾಡೋದು ಏನು ಅಂತ. ಬಟ್ ಒಂದು ಅಪ್ಡೇಟ್ನ ತಗೊಂಡೋದು. ಒಂದು ನಾವು ನಮ್ಮ ಡೇಟಾ ಎಲ್ಲನೂ ಫೀಡ್ ಮಾಡಿದ್ಮೇಲೆ ಮೋಸ್ಟ್ಲಿ ಒಂದು 15 ಡೇಸ್ ಒಳಗಡೆನೆ ಬಂದುಬಿಟ್ಟಿದೆ ನಮಗೆ ಗೂಗಲ್ ಅಡ್ಸೆನ್ಸ್ ಪಿನ್. ಸೊ ತುಂಬಾ ಖುಷಿ. ಇದು ಇನ್ನು ಪ್ರತಿ ಒಂದು ಹಂತ ಇದೆಲ್ಲ ಈ ಯೂಟ್ಯೂಬ್ ಜರ್ನಿಯಲ್ಲಿ, ಇವೆಲ್ಲ ಒಂದೊಂದು ಹಂತ, ಒಂದೊಂದು ಅಪ್ಡೇಟ್ಸ್ಗಳಿದು. ಸೊ ಇದು ಬಂದರೆ ನೆಕ್ಸ್ಟ್ ಇನ್ನೇನಿಲ್ಲ, ನಂದು $100 ಆಗ್ತಾ ಇದ್ದಂಗೆ ನಮಗೆ ಪೇಮೆಂಟ್ ಬರುತ್ತೆ. ಸೊ ಇನ್ನೇನು ನಾವು ಮಾಡುವಂಥದ್ದು ಇನ್ನೇನು ಇಲ್ಲ. ಇನ್ನೆಲ್ಲ ನಮ್ಮ ಏನು ವೀಡಿಯೋಗಳನ್ನ, ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕಬೇಕು, ಒಳ್ಳೊಳ್ಳೆ ವ್ಯೂಸ್ ಬಂದಷ್ಟು ಬೇಗ $100 ಆಗುತ್ತೆ. ಮತ್ತು $100 ಆಗ್ತಾ ಇದ್ದಂಗೆ ಇನ್ನೊಂದು ಬ್ಯಾಂಕಲ್ಲಿ ಒಂದು ಸ್ಟೇಟ್ಮೆಂಟ್ ಏನೋ ತೊಗೋಬೇಕಂತೆ. ಸೊ ಇನ್ನೂ ಗೊತ್ತಿಲ್ಲ, ಅದು $100 ಆದಮೇಲೆ ಗೊತ್ತಾಗುತ್ತೆ. ಸೊ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಈ ಕವರಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನನ್ನ ಅಡ್ರೆಸ್ ಎಲ್ಲನೂ ಕೊಟ್ಟಿದ್ದೆ, ಅಡ್ರೆಸ್ ಇದೆ. ಸ್ಪೀಡ್ ಪೋಸ್ಟ್ ಬಂದಿರೋದು ಇದು. ಸೊ ಇದು ಬಂದಿರೋದು ಮುಂಬೈಯಿಂದ ಬಂದಿರೋದು. ಸೊ ಇಲ್ಲೇ ಬರೆದಿದ್ದಾರೆ ರಿಮೂವ್ ಸೈಡ್ ಎಡ್ಜಸ್ ಫಸ್ಟ್ ಅಂತ. ಸೊ ಈ ಸೈಡ್ ಎಡ್ಜಸ್ನ ರಿಮೂವ್ ಮಾಡಿ ಅಂತ. ನಮಗೆ ATM ಪಿನ್ ಬರುತ್ತಲ್ಲ, ಸೀಕ್ರೆಟ್ ಪಿನ್ನು, ಆ ಥರನೇ ಸೇಮ್ ಆ ಥರನೇ ಬಂದಿದೆ. ಇಲ್ಲಿ ನಮಗೆ ಒಳಗಡೆ 6 ಡಿಜಿಟ್ದು ಪಿನ್ ಬಂದಿದೆ. ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ನಾವು ಈ ಪಿನ್ನ, ಏನು ನಮಗೆ ಬಂದಿದೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆಯಲ್ಲ, ಈ ಪಿನ್ನ ನಾವಲ್ಲಿ ಹಾಕಿದ್ರೆ ಅದನ್ನು ಅಪ್ಲೋಡ್ ಮಾಡಿದ್ರೆ ನಮ್ಮ ಪೂರ್ತಿ ವೆರಿಫಿಕೇಷನ್ ಆಗುತ್ತೆ. ಸೊ ನಮ್ಮ ಅಕೌಂಟ್ ವೆರಿಫೈ ಆಗ್ತಾ ಇದ್ದಂಗೆ ನಮ್ಮದು ಪಾರ್ಟ್ ಆಫ್ ವರ್ಕ್ ಮುಗಿಯುತ್ತೆ. ಇನ್ನೇನಿದ್ರು ವೀಡಿಯೋನ ಹಾಕಿ ಒಳ್ಳೊಳ್ಳೆ ವ್ಯೂಸ್ ತೊಗೊಳ್ಳೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸೊ ಈ ಪಿನ್ನನ್ನು ಅಪ್ಡೇಟ್ ಮಾಡೋದಕ್ಕೆ ನಮಗೆ ಒಂದಷ್ಟು ತೊಂದರೆಗಳಾಯಿತು. ಏನಂದರೆ ನಮ್ಮ ಮೊಬೈಲಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಫಸ್ಟ್ ಪ್ರಾಬ್ಲಮ್ ಆಗಿದ್ದು, ಅಡ್ರೆಸ್ ವೆರಿಫಿಕೇಷನ್ನು ಮೊಬೈಲಲ್ಲಿ ಆಗಲಿಲ್ಲ. ಏನಾಗ್ತಾಯಿತ್ತು, ನಾವು ಅಡ್ರೆಸ್ ಕೊಟ್ಟು ಓಕೆ ಕೊಡ್ತಾ ಇದ್ದಂಗೆ ಈಗ ID ಪ್ರೂಫ್ ಕೇಳ್ತಾ ಇತ್ತು. ನಾನು ಡ್ರೈವಿಂಗ್ ಲೈಸೆನ್ಸು ಮತ್ತು ಆಧಾರ್ ಕಾರ್ಡ್ ಇಲ್ಲ, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಇಷ್ಟು ಕೇಳ್ತಾ ಇತ್ತು. ಸೊ ನಾನು ಡ್ರೈವಿಂಗ್ ಲೈಸೆನ್ಸ್ ಹಾಕಿದೆ, ಅದು ಫುಲ್ ಎಲ್ಲನೂ ಆಗ್ತಾ ಇತ್ತು. ಕೊನೆಗೆ ಸಬ್ಮಿಟ್ ಕೊಟ್ಟಾಗ ಮತ್ತೆ ವಾಪಸ್ ಬಂದುಬಿಡ್ತಾ ಇತ್ತು, ಬ್ಯಾಕ್ ಸ್ಕ್ರೀನ್ಗೆ ವಾಪಸ್ ಬಂದುಬಿಡ್ತಾ ಇತ್ತು, ಅಪ್ಲೋಡ್ ಆಗ್ತಾ ಇರಲಿಲ್ಲ ಅದು. ಇಲ್ಲ ಅಂದರೆ ಎನ್ ನಂಬರ್ ಆಫ್ ಟೈಮ್ಸ್ ನಾನು ಇದನ್ನು ಮಾಡಿದೆ, ಅಲ್ಲೇನಾಯಿತು, ಅಪ್ಲೋಡೇ ಆಗ್ತಾ ಇರಲಿಲ್ಲ, ತೊಗೋತಾ ಇರಲಿಲ್ಲ. ಇನ್ ಕೇಸ್ ನೀವು ಏನಾದರೂ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರ ಅಂದರೆ, ಈ ಥರ ಹೊಸಬರಾಗಿದ್ದರೆ ಯೂಟ್ಯೂಬ್ ಚಾನಲಿಗೆ ಈ ಥರ ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡ್ತಾ ಇದ್ದರೆ, ನೀವು ಮಾಡಬೇಕಾಗಿರೋದು ಒಂದೇ, ಲ್ಯಾಪ್ಟಾಪ್ ತೊಗೊಂಡು ನೀಟಾಗಿ ಲ್ಯಾಪ್ಟಾಪಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ ನಿಮ್ಮ ಆಡ್ಸೆನ್ಸ್ ಅಕೌಂಟನ್ನು ಅಲ್ಲಿ ಓಪನ್ ಮಾಡಿ, ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ನಿಮಗೆ ಹಿಂಗೆ ಆಗ್ಬಿಡುತ್ತೆ ಅಂದರೆ, ಒಂದು 2-3 ಸೆಕೆಂಡಲ್ಲೇ ಅಪ್ಲೋಡ್ ಆಗ್ಬಿಡುತ್ತೆ. ಸಖತ್ ತಲೆ ಕೆಡಿಸ್ಕೊಂಡು ಇದನ್ನು ಮಾಡ್ತಾ ಇದ್ದೋ. ಇದು ನಾನು ಹೇಳ್ತಾ ಇರೋದು ಐ ಡಿ ಪ್ರೂಫ್ ವೆರಿಫಿಕೇಷನ್ ಕೇಳಿದರು. ಸೊ ಐ ಡಿ ಪ್ರೂಫ್ ವೆರಿಫಿಕೇಷನ್ ಆದಮೇಲೆ ನಮಗೆ ಗೂಗಲ್ ಆಡ್ಸೆನ್ಸಿಂದ ಪಿನ್ ಬರೋದು. ಆ ವೆರಿಫಿಕೇಷನ್ ಅಂದರೆ ನಮ್ಮ ಅಡ್ರೆಸ್ ವೆರಿಫೈ ಆಗಬೇಕಲ್ಲ, ಸೊ ಅದಕ್ಕೆ ಐ ಡಿ ಪ್ರೂಫ್ ವೆರಿಫಿಕೇಷನ್ ಕೇಳ್ತಾರೆ. ಅದು ವೆರಿಫಿಕೇಷನ್ಗೆ ತುಂಬ ತೊಂದರೆ ಆಗ್ತಾ ಇತ್ತು, ವಾಪಸ್ ಬ್ಯಾಕ್ ಸ್ಕ್ರೀನ್ಗೆ ಹೋಗ್ಬಿಡ್ತಾ ಇತ್ತು ಇದು. ಸೊ ಅದಾದಮೇಲೆ ನಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದ್ದು. ಇದನ್ನು ಅಪ್ಲೋಡ್ ಮಾಡೋಕ್ಕೆ ಏನು ಕಷ್ಟ ಆಗಲಿಲ್ಲ. ಸೊ ಇಲ್ಲೇನು 6 ಡಿಜಿಟ್ ಕೊಟ್ಟಿದ್ದಾರೋ ಆ 6 ಡಿಜಿಟ್ನ ಅಲ್ಲಿ ಗೂಗಲ್ ಆಡ್ಸೆನ್ಸ್ ಪಿನ್ ಅಂತ ಇರುತ್ತೆ, ಅದನ್ನು ಕೊಟ್ಟು ಸಬ್ಮಿಟ್ ಕೊಡ್ತಾ ಇದ್ದಂಗೆ. ಸೊ ಈಗ ನನ್ನ ಗೂಗಲ್ ಆಡ್ಸೆನ್ಸ್ ಪಿನ್, ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಫುಲ್ಲು ರೆಡಿ ಆಗಿದೆ. ಇನ್ನೇನಿದ್ರು ಪೇಮೆಂಟ್ ಬರಬೇಕು, ಪೇಮೆಂಟ್ ತೊಗೊಳ್ಳೋದಷ್ಟೇ ಕೆಲಸ. ಸೊ ಇದು ನನಗೆ ಬಂದಿರುವಂಥ ನ್ಯೂ ಇಯರ್ ಗಿಫ್ಟ್ ಯೂಟ್ಯೂಬ್ ಅವರಿಂದ. ಸಖತ್ತು ಖುಷಿ ಇದೆ, ಏನೋ ನಮ್ಮ ಒಂದು ಚಿಕ್ಕ ಪ್ರಯತ್ನಕ್ಕೆ ಈ ಥರ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ. ಈ ಹೊಸ ವರ್ಷದಲ್ಲಿ 2024ರಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು ಮತ್ತು ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ನನ್ನ ಹತ್ರ ಒಂದು ಸಿರಿಧಾನ್ಯದ್ದು ಪೌಡರ್ ಇದೆ. ನನ್ನ ಹತ್ರ ಅಂದರೆ ನಮ್ಮ ಅಕ್ಕ, ನನ್ನ ಪರಿಚಯದವರು, ತುಂಬಾ ಕ್ಲೋಸ್ಡ್ ಒನ್ಸ್ ಅವರು. ಸೊ ಅವರು ನಯನ ಅಂತ ಅವ್ರ ಹೆಸರು. ಅವರು ಮನೆಯಲ್ಲೇ ಸಿರಿಧಾನ್ಯದ ಪೌಡ್ರನ್ನ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ಈಗ ಆಲ್ರೆಡಿ ಅವರು ತುಂಬ ಜನಗಳಿಗೆ ಇದನ್ನು ಏನು ಕೊಟ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹಾಗಾಗಿ ನಾನು ಕೂಡ ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಚೂರು ಪ್ರಿಸರ್ವೇಟಿವ್ಸ್ ಹಾಕ್ತೆ, ಒಂದು ಚೂರು
ಏನಂತಾರೆ ಕಲಬೆರಕೆ ಇಲ್ಲದೆ ಮನೆಯಲ್ಲೇ ನೀಟಾಗಿ ಮಾಡಿರುವಂಥ ಸಿರಿಧಾನ್ಯದ ಪೌಡರ್ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಇನ್ನು ಮಕ್ಕಳ ವೆಯ್ಟ್ ಗೇನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಕೂಡ ನನ್ನ ಮಗಳಿಗೆ ಇದನ್ನು ತಗೊಂಡು ತಿನ್ನಿಸ್ತಾ ಇದ್ದೀನಿ, ಈಗ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಪ್ರಿಸರ್ವೇಟಿವ್ ಹಾಕದೇ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು, ಹೆಲ್ಪ್ ಬೇಗ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಬೇಕು ಅಂತ ಇದ್ದರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಅಥವಾ ನನಗೆ ಮೆಸೇಜ್ ಮಾಡಿದ್ರು ಸಾಕು, ಅಂದರೆ ನನಗೆ ಕಮೆಂಟ್ ಮಾಡಿದ್ರು ಸಾಕು, ನಾನು ಅದನ್ನು ನಿಮಗೆ ಕನ್ವೆ ಮಾಡ್ತೀನಿ ಅದನ್ನು ಹೇಗೆ ತೊಗೊಳ್ಳೋದು ಏನು ಅಂತ. ಸೊ ಅದ್ರ ರೇಟು ಎಲ್ಲನೂ ಪ್ರತಿಯೊಂದು, ಮತ್ತು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ಇದನ್ನು ನೀವು ತೊಗೋಬೋದು, ಒಂದು ರೀಸನಬಲ್ ರೇಟ್ಗೂ ಕೂಡ ಇವರು ಸೆಲ್ ಮಾಡ್ತಾ ಇದ್ದಾರೆ. ಮತ್ತು ಇದು ಅಡ್ವರ್ಟೈಸಿಂಗ್ ಅಲ್ಲ, ನಾನು ಅವ್ರ ಹತ್ರ ದುಡ್ಡು ತೊಗೊಂಡಿಲ್ಲ, ನಾನಿಲ್ಲಿ ಏನು ಪ್ರಮೋಷನು ಅಲ್ಲ. ಸೊ ಅವರಿಗೂ ಕೂಡ ಹೆಲ್ಪ್ ಆಗಬೇಕು, ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹೆಲ್ಪ್ ಆಗಬೇಕು ಅನ್ನೋ ಒಂದು ಕಾರಣದಿಂದ ಒಳ್ಳೆ ಫುಡ್ ಎಲ್ಲೇ ಇದ್ರೂ ಅದನ್ನು ನಾವು ಇನ್ನೊಬ್ರಿಗೆ ರೆಕಮೆಂಡ್ ಮಾಡಬೇಕು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಸಿರಿಧಾನ್ಯದ್ದು ಪೌಡರ್ನ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ಅಂದರೆ ಮುಖ್ಯವಾಗಿ ಬಳಸಿರೋದು 4 ಥರದ ಸಿರಿಧಾನ್ಯಗಳನ್ನ. ಸೊ ಈ ಸಿರಿಧಾನ್ಯಗಳನ್ನ ಅವರು ಚೆನ್ನಾಗಿ ಒಂದು 7ರಿಂದ 8 ಬಾರಿ ಚೆನ್ನಾಗಿ ಅದನ್ನು ತೊಳೆದು ಮುಂದೆ ಪ್ರೊಸೀಜರ್ಗೆ ಬಳಸ್ಕೊಂಡಿರೋದು. ಸೊ ಇಲ್ಲಿ ಯಾವ್ಯಾವ ಥರದ ಸಿರಿಧಾನ್ಯಗಳನ್ನ ಬಳಸಿದ್ದಾರೆ ಅಂದರೆ, ಮೊದಲನೇದು ಸಾಮೆ, ಇದಕ್ಕೆ ಇಂಗ್ಲೀಷಲ್ಲಿ ಲಿಟಲ್ ಮಿಲ್ಲೆಟ್ ಅಂತ ಕರೀತಾರೆ. ಸೊ ಹೆಸರಲ್ಲೇ ಇರೋ ಹಾಗೆ ಇದು ತುಂಬ ಸಣ್ಣದಾಗಿರುತ್ತೆ, ಚಿಕ್ಕ ಸೈಜ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಲಿಟಲ್ ಮಿಲ್ಲೆಟ್ ಅಂತ ಕರೀತಾರೆ. ಇನ್ನು ಎರಡನೇದು ಬರಗು, ಇದು ಒಂದು ಚೂರು ಸಾಮೆಗಿಂತ ಒಂದು ಚೂರು ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಪ್ರೋಸೋ ಮಿಲ್ಲೆಟ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಬಂದು ನವಣೆ. ವಾರಕ್ಕೊಂದು ಸಲನಾದರೂ ನಾವು ಈ ಸಿರಿಧಾನ್ಯದನ್ನು ಬಳಸ್ಕೊಂಡು ಅಡುಗೆ ಮಾಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದು ಬಿಳಿ ಬಣ್ಣದಲ್ಲಿರುತ್ತೆ, ಇದನ್ನು ಊದಲು ಅಂತ ಕರೀತಾರೆ. ಸೊ ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಬಳಸ್ತಾರೆ ಈ ಸಿರಿಧಾನ್ಯ ಪೌಡರಿಗೆ. ಈಗ ಎಲ್ಲ ಸಿರಿಧಾನ್ಯಗಳನ್ನು ಒಂದು 7ರಿಂದ 8 ಬಾರಿ ತೊಳ್ಕೊಬೇಕು. ಸೊ ಚೆನ್ನಾಗಿ ತೊಳೆದಷ್ಟು ಒಳ್ಳೆಯದು, ಯಾಕೆಂದರೆ ಇದು ಅನ್ಪಾಲಿಶ್ಡ್, ಇದು ಅಂದರೆ ನೀ ಪಾಲಿಶ್ ಮಾಡದೇ ಇರೋದು ಇದು. ಸೊ ಪಾಲಿಶ್ಡ್ ಕೂಡ ಬರುತ್ತೆ, ಆದರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಅನ್ಪಾಲಿಶ್ಡ್ ಸಿರಿಧಾನ್ಯಗಳನ್ನ ತೊಗೊಂಡಿದ್ದಾರೆ. ಸೊ ಚೆನ್ನಾಗಿ ಒಂದು 7ರಿಂದ 8 ಬಾರಿ ಆದರೂ ಇದನ್ನು ವಾಶ್ ಮಾಡಬೇಕು. ನೋಡಿ ಇಷ್ಟು ಧೂಳು ಬರುತ್ತೆ ನೋಡಿ ಆ ನೀರಲ್ಲಿ, ಯಾಕೆಂದರೆ ಇದು ಅನ್ಪಾಲಿಶ್ಡ್ ನಾನು ಮೊದಲೇ ಹೇಳಿದಾಗೆ. ಸೊ ಪಾಲಿಶ್ಡ್ ಆದರೆ ಇಷ್ಟೆಲ್ಲ ಧೂಳಿರಲ್ಲ, ಎಲ್ಲ ಕ್ಲೀನ್ ಮಾಡಿ ಅವರೇ ಸೆಪ್ರೇಟಾಗಿ ಎಕ್ಸ್ಟ್ರಾ ಪಾಲಿಶ್ ಎಲ್ಲನೂ ಹಾಕಿ ಕೊಟ್ಬಿಟ್ಟಿರ್ತಾರೆ. ಸೊ ಇದು ಆರೋಗ್ಯಕ್ಕೆ ಒಳ್ಳೆಯದು, ಅನ್ಪಾಲಿಶ್ಡನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಕೋಬೇಕು. ಇದನ್ನು ಒಂದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇನ್ನು 4ರಿಂದ 5 ದಿನ ನೆರಳಲ್ಲೇ ಒಣಗಿಸಿದಾರಂತೆ. ಸೊ ಎಷ್ಟು 7ರಿಂದ 8 ಬಾರಿ ವಾಶ್ ಮಾಡಿ ಅವರು ಈ ಥರ ಒಣಗಾಕಿರೋದು. ಇನ್ನು ಈ ಸಿರಿಧಾನ್ಯ ಸ್ವೀಟ್ ಇರೋದ್ರಿಂದ ಇರುವೆಗಳ ಕಾಟ ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಮನೆಯಲ್ಲೇ ಸಿರಿಧಾನ್ಯ ಮಾಡ್ಕೋಬೇಕು ಅಂತಿದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ಅಂತ ಈ ವಿಡಿಯೋನ ಹಾಕಿರೋದು. ಸೊ ಇರುವೆಗಳು ಬರದೇ ಇರೋ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಿ. ಸೊ ಇದು 4ರಿಂದ 5 ದಿನ ಆದಮೇಲೆ ಏನು ಪ್ರೊಸೀಜರ್ ಮಾಡಿದ್ದಾರೆ ಅಂತ ನೋಡೋಣ. ಇನ್ನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮತ್ತು ಒಣಗಿಸಿ ಇಟ್ಕೊಂಡಿರುವಂಥ ಸಿರಿಧಾನ್ಯಗಳು, ಕಾಳುಗಳು, ಮತ್ತು ಬಾದಾಮಿ, ಗೋಡಂಬಿ, ವಾಲ್ನಟ್, ಪಿಸ್ತಾ, ಇಷ್ಟನ್ನು ಕೂಡ ನಮ್ಮ ಸಿರಿಧಾನ್ಯದ ಪುಡಿಯಲ್ಲಿ ಬಳಸಿದ್ದಾರೆ. ಇನ್ನು ಸ್ಪೈಸಸ್, 1-2 ಸ್ಪೂನಷ್ಟು ಸೋಂಪು, 1-2 ಸ್ಪೂನಷ್ಟು ಜೀರಿಗೆ, ಮತ್ತು 1-2 ಸ್ಪೂನಷ್ಟು ಗಸಗಸೆ, ಮೆಂತ್ಯ, ಮತ್ತು 1-10 ಏಲಕ್ಕಿ, 1-2 ಸ್ಪೂನಷ್ಟು ಮೆಣಸು. ಇವೆಲ್ಲ ಏನಕ್ಕೆ ಅಂದರೆ ಸ್ವಲ್ಪ ಟೇಸ್ಟ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಅಂತ ಇಷ್ಟನ್ನು ಬಳಸಿರೋದು. ಇನ್ನು ಕಾಳುಗಳಲ್ಲಿ ಸಬ್ಬಕ್ಕಿ, ಕಡಲೆಕಾಳು, ಕಡಲೆಬೇಳೆ, ಕಡಲೆ ಬೀಜ, ಜೋಳ, ಹೆಸರುಕಾಳು, ಗೋಧಿ, ಮತ್ತು ಕೆಂಪಕ್ಕಿ, ತಗಣಿಕಾಳು, ಹುರುಳಿಕಾಳು, ಉದ್ದಿನ ಬೇಳೆ, ಬಟಾಣಿ, ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ರೆ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಇನ್ನು ರಾಜ್ಮಾ ಸೀಡ್ಸು ಸ್ವಲ್ಪ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ರಾಜ್ಮಾ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದಾರೆ. ಇನ್ನು ಅಗಸೆ ಬೀಜ, ಮತ್ತು ಸೂರ್ಯಕಾಂತಿ ಬೀಜ, ಮತ್ತು ಕುಂಬಳಕಾಯಿ ಬೀಜ, ಇವು ಕೂಡ ತುಂಬಾ ಪ್ರೋಟೀನ್ ಇರುವಂಥದ್ದು. ಸೊ ಇಷ್ಟೆಲ್ಲನೂ ಬಳಸಿ ಒಂದು ಕಂಪ್ಲೀಟ್ ಪ್ರೋಟೀನ್ ಇರುವಂಥ ಸಿರಿಧಾನ್ಯದ ಪುಡಿನ ತಯಾರು ಮಾಡ್ತಾ ಇದ್ದಾರೆ. ಇನ್ನು ಇವರು ಟ್ರೆಡಿಷ್ನಲ್ ಮೆಥಡಲ್ಲೇ ಸಿರಿಧಾನ್ಯದ ಪುಡಿ ಮಾಡ್ತಾ ಇರೋದ್ರಿಂದ ಮಡಕೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ, ಅಂದರೆ ಉರಿತಾ ಇದ್ದಾರೆ. ಸೊ ಮಡಕೆನ ನೋಡೋದಕ್ಕೆ ಖುಷಿಯಾಗುತ್ತೆ. ಈಗಂತೂ ನಾವೆಲ್ಲ ಮಡಕೆನ ಬಳಸೋದೇ ಇಲ್ಲ, ಮಡಕೆಗೆ ಈ ಥರ ಮರದ್ದು ಅಲ್ಲೇ ಅಲ್ಲಿ ಬಳಸಿದ್ರೆ ಮಡಿಕೆಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು.
ಸೊ ಎಲ್ಲನೂ ನೀಟಾಗಿ ಸಿಮ್ಮಲ್ಲಿ ಅಂದರೆ ಕಡಿಮೆ ಉರಿಲಿ ಫ್ರೈ ಮಾಡ್ಕೋತಾ ಇದ್ದಾರೆ, ಉರಿತಾ ಇದ್ದಾರೆ ಎಲ್ಲನೂ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಉರಿದಿರುವಂಥ ಸಿರಿಧಾನ್ಯನೆಲ್ಲನೂ ಇವರು ಒಂದು ಬಟ್ಟೆಯಲ್ಲಿ ಆರಾಕಿದ್ದಾರೆ. ಸೊ ಈಗ ಮಾಡೋದ್ರಿಂದ ಸಿರಿಧಾನ್ಯ ಎಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೂ ಅವಕಾಶ ಕೊಟ್ಟಾಗುತ್ತೆ. ಡೈರೆಕ್ಟಾಗಿ ನಾವು ಪಾತ್ರೆಗೆ ಹಾಕಿದ್ರೆ ಅದೇನಾಗುತ್ತೆ, ಬಿಸಿಗೆ ಬೆವ್ತಂಗೆ ಆಗುತ್ತೆ. ಮತ್ತು ಸಿರಿಧಾನ್ಯದ ಪುಡಿನೂ ಅಷ್ಟೇ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಇದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಒಂದು ನೀಟಾಗಿರೋ ಬಟ್ಟೆಗೆ ಇದನ್ನು ಆರಾಕಿದ್ದಾರೆ. ಸೊ ಪ್ರತಿಯೊಂದು ಸಿರಿಧಾನ್ಯ ಮತ್ತು ಕಾಳುಗಳನ್ನೆಲ್ಲನೂ ನೀಟಾಗಿ ಫ್ರೈ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಈ ಥರ ಪುಡಿ ಮಾಡಿಸಿದರೆ, ಸೊ ನೋಡಿದ್ರಲ್ಲ ಎಲ್ಲೂ ಕೂಡ ಯಾವುದೇ ಥರದ ಪ್ರಿಸರ್ವೇಟಿವ್ಸ್ ಇಲ್ಲ, ಯಾವುದೇ ಥರದ ಅಡಲ್ಟರೆಂಟ್ ಹಾಕಿಲ್ಲ, ಕಲಬೆರಕೆ ಇಲ್ಲ. ನೀಟಾಗಿ ಮನೆಯಲ್ಲೇ ಮಾಡಿರುವಂಥ ಸಿರಿಧಾನ್ಯದ ಪುಡಿ ತುಂಬಾ ಚೆನ್ನಾಗಿದೆ. ನಾನು ಕೂಡ ಬಳಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರ್ನ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನೋಡಿದ್ರಲ್ಲ ಬಂಧುಗಳೇ, ಇವತ್ತಿನ ವ್ಲಾಗಲ್ಲಿ ನಾನು ನನಗೆ ಸಿಕ್ಕಿರುವಂಥ ಹೊಸ ವರ್ಷದ ಗಿಫ್ಟ್ ಯೂಟ್ಯೂಬ್ ಕಡೆಯಿಂದ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಹೊಸ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಈ ಹೊಸ ವರ್ಷದಲ್ಲಿ ಮೇಂಟೈನ್ ಮಾಡಬೇಕು ಅಥವಾ ಕಂಟಿನ್ಯೂ ಮಾಡಬೇಕು ಅಂತ ಇದ್ದರೆ, ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ರೆ, ಖಂಡಿತವಾಗ್ಲೂ ನೀವು ಈ ಮಿಲೆಟ್ಸ್ ಪೌಡರ್, ಏನು ಸಿರಿಧಾನ್ಯದ ಪೌಡರ್ನ ನೀವು ಕಣ್ಣು ಮುಚ್ಕೊಂಡು ತಗೋಬೋದು. ಮತ್ತು ಇದು ನಾನು ಮೊದಲೇ ಹೇಳಿದಾಗ ಯಾವುದೇ ಥರದ ಪ್ರಮೋಷನಲ್ ವೀಡಿಯೋ ಅಲ್ಲ, ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥ ವ್ಯಕ್ತಿ ಅವರು. ಚೆನ್ನಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಂಟ್ರೆಸ್ಟ್ ಆಗಿದ್ದರೆ ತೊಗೋಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಬೈ ಮಾಡಿ, ನಾನು ನಿಮಗೆ ನಂಬರ್ನ ಹಾಕಿದ್ದೀನಿ. ಸೊ ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಬಂಧುಗಳೇ. ಹೆಣ್ಮಕ್ಳುಗಳು ಚೆನ್ನಾಗಿದ್ದರೆ ಇಡೀ ಫ್ಯಾಮಿಲಿನೇ ನೋಡ್ಕೋಬೋದು ನಾವು. ಸೊ ಮತ್ತೊಂದು ವ್ಲಾಗೊಂದಿಗೆ ಭೇಟಿಯಾಗ್ತೀನಿ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.